ನಮಸ್ಕಾರ ಸ್ನೇಹಿತರೆ, ಅಡುಗೆ ವಿಶೇಷಕ್ಕೆ ಸ್ವಾಗತ ಸ್ನೇಹಿತರೆ. ನಾನು ನಮ್ಮನೇಲಿ ಯಾವ ರೀತಿ ಉಪಸಾರ ಮಾಡ್ಕೊಳ್ತೀವಿ, ಹೀರೆಕಾಯಿ ಉಪಸಾರನ ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ನಾನಿಲ್ಲಿ ಒಂದು ಹೀರೆಕಾಯಿನ ನಾನು ಇಬ್ಬರಿಗಾಗುವಷ್ಟು ಇಲ್ಲಿ ಉಪಸಾರನ ಮಾಡ್ಕೋತಾರೆ. ನಾನು ಒಂದು ದೊಡ್ಡ ಹೀರೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಹೀರೆಕಾಯಿಗೆ ಕಾಂಬಿನೇಷನ್ ಉಳ್ಳಿಕಾಳನ್ನ ಹಾಕೊಳ್ತಾ ಇದೀನಿ. ನೀವು ಇದ್ರ ಬದಲು ಬೇಳೆಕಾಳು ಕೂಡ ಹಾಕಬಹುದು. ನಾನು ಮುಕ್ಕಾಲು ಕಪ್ನಷ್ಟು ಉಳ್ಳಿಕಾಳನ್ನ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಒಂದೆರಡು ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ, ಈರುಳ್ಳಿ ಕೂಡ ಒಗ್ಗರಣೆಗೆ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು ಸ್ನೇಹಿತರೆ, ರುಚಿಯಾದ ಹೀರೆಕಾಯಿ ಉಪಸಾರ ರೆಡಿ ಆಗುತ್ತೆ. ನಾನು ಉಪಸಾರ ಖಾರ ಹೇಗೆ ಮಾಡ್ಕೊಳ್ಳೋದನ್ನ ಬೇರೆ ಸೆಪರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಉಳ್ಳಿಕಾಳನ್ನ ಹಾಕೊಳ್ತಾ ಇದೀನಿ. ಉಳ್ಳಿಕಾಳನ್ನ ಹುರ್ಕೋಬೇಕು ಚೆನ್ನಾಗೆ, ಸಣ್ಣೂರಿಯಲ್ಲಿ ನಿಧಾನಕ್ಕೆ ಉಳ್ಳಿಕಾಳನ್ನ ಉರಿತಾ ಹೋಗ್ಬೇಕು. ಕೈ ಆಡಿಸ್ತಾ ಇರಬೇಕು, ಕೈ ಬಿಡಬೇಡಿ, ಹಸಿ ಸೀದೋಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಉಳ್ಳಿಕಾಳು ಬದಲು ತೊಗರಿಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಇವತ್ತು ಉಳ್ಳಿಕಾಳು ಹಾಕಿ ಹೀರೆಕಾಯಿ ಉಪಸಾರನ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮನೇಲಿ ಯಾವ ರೀತಿ ಉಪಸಾರ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹುರಿಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಚಿಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಸೀಸಕ್ಕೆ ಹೋಗಬೇಡಿ, ಉಪಸಾರ ಚೆನ್ನಾಗಿರಲ್ಲ. ಒಂದು ಅದವಾಗೆ ಘಮ ಬರೋ ಹಾಗೆ ಉರಿಬೇಕು, ಮತ್ತು ಎಲ್ಲ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉರುಳಿಕಾಳು ಸ್ವಲ್ಪ ಎಣ್ಣೆ ಹಾಕಿದಿವೇನೋ ಅನ್ನೋ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ವಲ್ಪ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಉರುಳಿಕಾಳು. ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ಳಿ, ಸೌಂಡ್ ಕೇಳಿಸ್ತಿರ್ಬೋದು. ಈ ಥರ ಸಿಡಿಯೋಕ್ಕಾಗಿರಬೇಕು. ಈಗ ಉಳ್ಳಿಕಾಳು ಚೆನ್ನಾಗಿ ಹುರಿದಾಗಿದೆ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರಾ ಆ ಪಾತ್ರೆನ ಇಟ್ಕೊಳ್ಳಿ. ನಾವು ನಮ್ಮ ಮನೇಲಿ ಈ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ, ಅದಕ್ಕೆ ಈ ಪಾತ್ರೆನೇ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಕೂಗ್ಸೋಕೆ ಹೋಗಬೇಡಿ, ರುಚಿ ಚೆನ್ನಾಗಿರಲ್ಲ, ಉಪ್ಸಾರು ಚೆನ್ನಾಗಿರಲ್ಲ. ನೋಡಿ, ಅದಕ್ಕೆ ನಾನು ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದೀರಾ, ಜಾಸ್ತಿ ಸಾಂಬಾರು ಬೇಕು ಅಂದರೆ ಜಾಸ್ತಿ ಉಪ್ಸಾರಿಗೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಉಪ್ಸಾರು ಸ್ವಲ್ಪ ಮಾಡಿದ್ರೇ ಅದ್ರ ರುಚಿ ಚೆನ್ನಾಗಿರುತ್ತೆ. ನೀರು ಕುದಿ ಬರ್ತಾ ಇದೆ, ನಾನು ಉಳ್ಳಿಕಾಳು ಉರಿದಂಥ ಉಳ್ಳಿಕಾಳನ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಬೇಯಾಕಿದ್ದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಕ್ಕಿಡ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ, ಈ ಥರ ಓಪನಾಗೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು, ಉಪ್ಸಾರು ಚೆನ್ನಾಗಿ ಬೆಂದಿದೆ. ಬೇಯ್ತಾ ಇರಬೇಕಾದ್ರೇ ನಾವು ಉಪ್ಸಾರ ಖಾರ ರುಬ್ಬಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜಾರ್ ತೊಳೆದದ್ದು ಅಥವಾ ಕಲ್ಲಲ್ಲಿ ರುಬ್ಬಿದ್ರೆ ಕಲ್ಲು ಮೇಲುಗಡೆ ಇರುವಂಥ ಖಾರವನ್ನು ತೊಳೆದಿಟ್ಕೊಂಡಂಥ ಉಪ್ಸಾರನ್ನ ನೀರನ್ನು ಸ್ವಲ್ಪನೇ ನೀರು ಹಾಕಬೇಕು. ಅದು ಆಗಲ್ಲ ಅಂದರೆ ಒಂದು ಅರ್ಧ ಸ್ಪೂನು ಉಪ್ಸಾರು ಖಾರನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ಉಪ್ಸಾರು ರುಚಿ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಆಗ್ತಾ ಇದೆ, ಇದು ಚೆನ್ನಾಗಿ ಆಗಿದೆ. ಈಗ ಇದನ್ನು ಬಸ್ಕೊಳ್ಳೋಣ, ಒಂದು ಪಾತ್ರೆಗೆ ಬಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಕಾಳು ಮತ್ತು ಹೀರೆಕಾಯಿನ ಬೇಯಿಸಿರೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸರ್ ರೆಡಿ ಇದೆ, ನಾವು ಕಾಳಿಗೀಗ ಒಗ್ಗರಣೆ ಕೊಟ್ಕೊಳ್ಳೋಣ. ನೀವು ಬೇಕು ಅಂದರೆ ಉಪ್ಸಾರಿಗೂ ಕೂಡ ಒಗ್ಗರಣೆ ಮಾಡ್ಕೋಬೋದು. ಮಾಂಡಲಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಸಾರಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ, ಇದಕ್ಕೆ ಒಂದೇ ಒಂದು ಚಿಟಿಕೆ ಈರುಳ್ಳಿಗೋಸ್ಕರ ಫ್ರೈ ಮಾಡ್ಕೊಳೋಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ನಾನು ಸಾಸ್ ಇಟ್ಕೊಂಡಂಥ ಕಾಳು ಮತ್ತು ಹೀರೆಕಾಯಿನ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಸಾರು ಅಂದ ತಕ್ಷಣ ರಾಗಿ ಮುದ್ದೆ ಉಪ್ಸಾರಿಗೆ ಕಾಂಬಿನೇಷನ್ನು. ಮುದ್ದೆ ರೆಸಿಪಿ ನಿಮ್ಗೆ ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ ನೋಡಿ. ಪಲ್ಯ ರೆಡಿಯಾಗಿದೆ, ಉಪ್ಸಾರು ರೆಡಿ ಆಯಿತು, ಪಲ್ಯ ಕೂಡ ರೆಡಿಯಾಗಿದೆ. ಅದರ ಜೊತೆಗೆ ಮುದ್ದೆ ರೆಡಿ ಮಾಡಿ ಬಿಸಿ ಮುದ್ದೆ ಜೊತೆ ಉಪ್ಸಾರು ಬಿಸಿ ಬಿಸಿಯಾಗೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಉಪ್ಸಾರು ಖಾರ ನಾನು ಹಸಿಮೆಣಸಿನ್ಕಾಯ್ದು ಮಾಡ್ಕೊಂಡಿದ್ದೀನಿ, ಇದ್ರ ಲಿಂಕ್ ಬೇಕು ಹಾಕಿರ್ತೀನಿ, ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ.
ನೀವೆಷ್ಟು ಬೇಕಷ್ಟು ಕಲಸ್ಕೊಂಡು ಹಾಕಬಹುದು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಉಪ್ಸಾರನ ಮಾಡ್ತಾರೆ, ಒಂದೊಂದು ರೀತಿ ಉಪ್ಸಾರನ ಮಾಡ್ತಾರೆ. ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂಥ ಉಪ್ಸಾರನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ.